ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ ಗೆಳೆಯರೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಮೊದಲಿಗೆ ಗುಡ್ ನ್ಯೂಸ್ ಏನಂತ ನೋಡೋಣ ಮೊದಲಿಗೆ ಸರ್ಕಾರ ತಮ್ಮ ಒಂದು ಬಜೆಟ್ನಲ್ಲಿ ಅಂದರೆ ಸಿ ಸಿಎಂ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ರಾಗಿ ಅಥವಾ ಜೋಳ ಕೂಡ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ಜೋಳ ಕೂಡ ರಾಗಿ ಕೂಡ ಅಥವಾ ಎರಡರಲ್ಲಿ ಒಂದು ಕೂಡ ಸಿಗುತ್ತೆ ಜೋಳ ಅಥವಾ ರಾಗಿ ಒಂದು ಸಿಗುತ್ತೆ ಆದರೆ ಫ್ರೆಂಡ್ಸ್ ಇದರೆಲ್ಲರ ನಡುವೆ ಒಂದು ಗೋಧಿ ವಿತರಣೆಗೆ ಸರ್ಕಾರ ಬ್ರೆಕ್ ಹಾಕಲು ಮುಂದಾಗಿದೆ ಹೌದು ನ್ಯಾಯಬಲ ಅಂಗಡಿಗಳಲ್ಲಿ ಇದುವರೆಗೂ ವಿತರಿಸಲಾಗುತ್ತಿದ್ದ ಗೋಧಿ ಇನ್ನು ಪಡಿತರ ಚೀಟಿದಾರರಿಗೆ ಸದ್ಯಕ್ಕೆ ಸಿಗೋದಿಲ್ಲ ಎಂಬ ಮಾತು ಕೇಳಿಬಂದಿದೆ ಗೋಧಿ ಬದಲಾಗಿ ಹೆಚ್ಚುವರಿಯಾಗಿ ಪ್ರತಿ ಸದಸ್ಯನಿಗೆ ಒಂದು ಕೆಜಿ ಅಕ್ಕಿ ವಿತರಣೆ ಮಾಡೋದಾಗಿ ಹೇಳಲಾಗಿದೆ ಇದುವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೋಟಾದಲ್ಲಿ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಹಾಗೂ ಒಂದು ಪಡಿತರ ಕಾರ್ಡ್ಗೆ ಎರಡು ಕೆಜಿ ಗೋಧಿ ಕೂಡ ವಿತರಣೆ ಮಾಡಲಾಗ್ತಾ ಇತ್ತು ಆದ್ರೆ ಏಪ್ರಿಲ್ ತಿಂಗಳಿಂದ ಕೊರೋನಾ ಕಾರಣ ಕೇಂದ್ರ ಸರ್ಕಾರ ವಿತರಣೆ ಮಾಡುತ್ತಿದ್ದ ಐದು ಕೆಜಿ ಅಕ್ಕಿ ವಿತರಣೆ ಬಾಬತ್ತು ಮುಗಿಯಲಿದೆ ಅಂದ್ರೆ ಗೆಳೆಯರಿ ಈ ಒಂದು ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮುಗಿಯಲಿದೆ ಅಂತ ಹೇಳಲಾಗಿದೆ ಹೀಗಾಗಿ ಪಡಿತರ ಚೀಟಿದಾರರಿಗೆ ಏಪ್ರಿಲ್ ತಿಂಗಳಿಂದ ಪ್ರತಿ ಸದಸ್ಯನಿಗೆ ತಲಾ ಐದು ಕೆಜಿ ಅಕ್ಕಿ ಹಾಗೂ ಗೋಧಿ ಬದಲು ಪ್ರತಿ ಸದಸ್ಯನಿಗೆ ಒಂದು ಕೆಜಿ ಸೇರಿ ಆರು ಕೆಜಿ ಅಕ್ಕಿ ಲಭ್ಯವಾಗಲಿದೆ ಅಂದ್ರೆ ಗೆಳೆಯರೆ ಇನ್ಮುಂದೆ ಗೋಧಿ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗಿದೆ ಮುಂದಿನ ದಿನಗಳಲ್ಲಿ ಈಗ ಬೆಂಬಲ ಬೆಲೆ ದರದಲ್ಲಿ ಖರೀದಿಸುವ ರಾಗಿ ಪ್ರತಿ ಸದಸ್ಯನಿಗೆ ಒಂದು ಕೆಜಿ ಅಂತೆ ವಿತರಿಸುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಬೆಲೆ ಅಂಗಡಿಗಳಲ್ಲಿ ಅಕ್ಕಿಯಷ್ಟೇ ಪಡಿತರದಾರರಿಗೆ ಸಿಗಲಿದೆ ಆದರೆ ಬರೋ ದಿನಗಳಿಂದ ರಾಗಿ ಅಥವಾ ಜೋಳ ಕೂಡ ಸರ್ಕಾರ ವಿತರಣೆ ಮಾಡೋದಾಗಿ ಹೇಳಿದೆ ಫ್ರೆಂಡ್ಸ್ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡೋಣ ಕೊರೋನಾ ಮತ್ತೆ ಹೆಚ್ಚಳವಾಗಿದೆ ಹೌದು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಗಂಟೆ ಬಾರಿಸಿದೆ ಕೊರೋನಾ ಪರೀಕ್ಷೆ ಹೆಚ್ಚಳ ಮಾಡಿ ಯುರೋಪ್ ಪೂರ್ವ ಏಷ್ಯಾದಲ್ಲಿ ಒಮಿಕ್ರೋನ್ ಅಲೆ ತೀವ್ರಗೊಂಡ ಹಿನ್ನೆಲೆ ನಮ್ಮ ದೇಶದಲ್ಲೂ ಕೂಡ ಅಲರ್ಟ್ ವಹಿಸಿ ಅಂತ ರಾಜ್ಯಗಳಿಗೆ ಸಲಹೆ ಕೊಡಲಾಗಿದೆ ಜೂನ್ ತಿಂಗಳಲ್ಲಿ ಕೊರೋನಾ ನಾಲ್ಕನೇ ಅಲೆ ಏಳುವ ಸಾಧ್ಯತೆ ಇದೆ ಎಂಬ ಐಐಟಿ ಟಿ ಖಾನ್ಪುರ ವರದಿ ಬೆನ್ನಲ್ಲೇ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದು ಅಲ್ಲದೆ ಯುರೋಪ್ ಹಾಗೂ ಪೂರ್ವ ಏಷ್ಯಾಗಳಲ್ಲಿ ಒಮಿಕ್ರೋನ್ ರೂಪಾಂತರಿಂದಾಗಿ ಕೊರೋನಾ ಹೊಸ ಅಲೆ ಎದ್ದಿರುವುದು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಸೋಂಕು ಏರಿಕೆ ತಡೆಗೆ ಕೋವಿಡ್ ಪರೀಕ್ಷೆ ಹೆಚ್ಚಿಸುವಂತೆ ಸೂಚನೆ ಕೊಡಲಾಗಿದೆ ಅಂದರೆ ಗೆಳೆಯರೆ ಮತ್ತೆ ಈಗ ಕೊರೋನಾ ಸೋಂಕು ಹೆಚ್ಚಳವಾಗಿದೆ ಯುರೋಪ್ನಲ್ಲಿ ಒಮಿಕ್ರಾನ್ ಎರಡನೇ ಅಲೆ ಶುರುವಾಗಿದೆ ಕೊರಿಯಾ ಮತ್ತು ಚೀನಾದಲ್ಲಿ ಒಮಿಕ್ರಾನ್ ಅಟ್ಟಹಾಸ ಇದೆ ದಕ್ಷಿಣ ಕೊರಿಯಾ ಹಾಗೂ ಚೀನಾದಲ್ಲಿ ಒಮಿಕ್ರಾನ್ ತಳಿ ಕೊರೋನಾ ಆರ್ಭಟ ಶುಕ್ರವಾರ ಮುಂದುವರೆದಿದ್ದು ಕೊರಿಯಾದಲ್ಲಿ ಒಂದೇ ಜನ ಆರು ಲಕ್ಷ ಕೊರೋನಾ ಕೇಸ್ಗಳು ಪತ್ತೆಯಾಗಿದ್ದು ಚೀನಾದಲ್ಲಿ ಒಂದೇ ಜನ ಎರಡು ಸಾವಿರಕ್ಕಿಂತ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗಿದ್ದಾವೆ ಚೀನಾದ ಹದಿಮೂರು ನಗರಗಳನ್ನು ಈಗಾಗಲೇ ಲಾಕ್ಡೌನ್ ಮಾಡಲಾಗಿದೆ ಮತ್ತು ವಿದೇಶಗಳಲ್ಲಿ ಮತ್ತೆ ಕೊರೋನಾ ಅಲೆ ಎದ್ದಿರುವುದು ಮತ್ತೆ ಅಲ್ಲಲ್ಲಿ ಲಾಕ್ಡೌನ್ ಕಠಿಣ ನಿರ್ಬಂಧ ರೂಲ್ಸ್ ರೂಲ್ಸ್ಗಳು ಜಾರಿಗೆ ಬಂದಿದ್ದಾವೆ ಹೀಗಾಗಿ ಇದು ನಮ್ಮ ಭಾರತಕ್ಕೂ ಕೂಡ ಎಚ್ಚರಿಕೆಯ ಗಂಟೆ ಅಂತ ಹೇಳಬಹುದು ಇದೇ ಒಂದು ಜೂನ್ ತಿಂಗಳಿಂದ ಕೊರೋನಾ ನಾಲ್ಕನೇ ಅಲೆ ಕೂಡ ಏಳುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಗೆಳೆಯರ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತ ನೋಡೋಣ ಕುಂದಗೋಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಮನೆಗಳ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ಸಮಾರಂಭ ಹಾಗೂ ಪ್ರಧಾನಮಂತ್ರಿ ಅವರ ಆವಾಸ್ ಯೋಜನೆ ಅಡಿ ಕುಂದಗೋಳ ಪಟ್ಟಣದ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿದೆ ಹೌದು ಗೆಳೆಯರ ಹತ್ತೊಂಬತ್ತು ತಾರೀಕು ಅಂದರೆ ಮೂ ಶನಿವಾರ ಹತ್ತೊಂಬತ್ತು ಮಾರ್ಚ್ ಶ್ರೀ ಬಮ್ಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಮಾರ್ಕೆಟ್ ಕುಂದಗೋಳದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಅಷ್ಟು ಮಾತ್ರ ಅಲ್ಲ ವಸತಿ ಸಚಿವರು ವಿ ಸೋಮಣ್ಣ ಅವರು ನಗರ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೂಡ ವಿತರಿಸಿದ್ದಾರೆ ಗೆಳೆಯರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ಅದೇ ರೀತಿ ಗೆಳೆಯರೇ ಸರ್ಕಾರ ಈಗ ಶಂಕುಸ್ಥಾಪನೆ ಶುರು ಮಾಡಿದೆ ಅದೇ ರೀತಿ ಮನೆಗಳ ನಿರ್ಮಾಣ ಕಾಮಗಾರಿ ಮುಗಿತಾ ಇದ್ದಂತೆ ಹಕ್ಕು ಪತ್ರವೂ ಕೂಡ ವಿತರಣೆ ಮಾಡೋದಾಗಿ ಹೇಳಿದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲೂ ಕೂಡ ಲಕ್ಷ ಲಕ್ಷ ಮನೆಗಳನ್ನ ನಿರ್ಮಾಣ ಕಾಮಗಾರಿ ಹಂತದಲ್ಲಿದೆ ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನಾವು ನೋಡ್ತಾ ಹೋಗೋಣ ಗೆಳೆಯರೇ ಮೊದಲಿಗೆ ಮೂವತ್ತು ಲಕ್ಷ ಬ್ಯಾರೆಲ್ ಅಗ್ಗದ ರಷ್ಯಾ ಕಚ್ಚಾ ತೈಲ ಖರೀದಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಹೌದು ಗೆಳೆಯರೇ ರಷ್ಯಾದಿಂದ ಅಗ್ಗದ ದರದಲ್ಲಿ ಅಂದರೆ ಕಡಿಮೆ ದರದಲ್ಲಿ ಮೂವತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಖರೀದಿ ಮಾಡಲು ಇಂಡಿಯನ್ ಆಯಿಲ್ ನಿರ್ಧಾರ ಮಾಡಿದ ಬೆನ್ನಲ್ಲೇ ರಷ್ಯಾದಿಂದ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಪ್ಪತ್ತು ಲಕ್ಷ ಹಾಗೂ ಮಂಗಳೂರಿನ ಎಂ ಆರ್ ಪಿ ಎಲ್ ಹತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಖರೀದಿ ಮಾಡಲು ನಿರ್ಧಾರ ಮಾಡಿದೆ ಕಚ್ಚಾ ತೈಲ ಕಡಿಮೆ ಬೆಲೆಗೆ ಖರೀದಿ ಮಾಡಿದರೆ ಕಚ್ಚಾ ತೈಲದಿಂದಲೇ ಪೆಟ್ರೋಲ್ ಡೀಸೆಲ್ ರೆಡಿಯಾಗುತ್ತೆ ಹೀಗಾಗಿ ಕಚ್ಚಾ ತೈಲ ಬೆಲೆ ಇಳಿಕೆ ಆದರೆ ಆಟೋಮೆಟಿಕ್ಕಾಗಿ ಏರಿಕೆಯಾದ ಪೆಟ್ರೋಲ್ ಬೆಲೆ ಇಳಿಕೆ ಆಗಲಿದೆ ಅಂತ ಹೇಳಬಹುದು ಅಂದರೆ ಗೆಳೆಯರೆ ಒಂದು ತಿಂಗಳ ನಂತರ ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿವರೆಗೂ ಲೀಟರ್ ಮೇಲೆ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು ಅದಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ ಯಾಕಂದರೆ ರಷ್ಯಾದವರು ಭಾರತಕ್ಕೆ ಕಡಿಮೆ ದರದಲ್ಲಿ ಡಿಸ್ಕೌಂಟ್ ದರದಲ್ಲಿ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲವನ್ನ ಕೊಟ್ಟಿದ್ದಾರೆ ರಷ್ಯಾ ಉಕ್ರೇನ್ ಮೇಲೆ ಸಾಧಿಸಿರೋ ಯುದ್ಧಕ್ಕಾಗಿ ಅಮೆರಿಕ ಬ್ರಿಟನ್ ಸೇರಿದಂತೆ ನಗರ ದೊಡ್ಡ ದೊಡ್ಡ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲು ಆಮದು ಮಾಡಿಕೊಳ್ಳುವುದನ್ನು ಸ್ಥಗಿತ ಮಾಡಿದ್ದಾರೆ ಹೀಗಾಗಿ ಅವರು ಬೇಡ ಆದಿದ್ದಕ್ಕೆ ರಷ್ಯಾದವರು ಭಾರತಕ್ಕೆ ಈ ಒಂದು ಆಫರ್ ಕೊಟ್ಟಿದ್ದರು ಅದೇ ರೀತಿ ಭಾರತ ಸರ್ಕಾರ ಆಫರ್ ಎಕ್ಸೆಪ್ಟ್ ಮಾಡಿದ್ದು ಮೂವತ್ತು ಲಕ್ಷ ಬ್ಯಾರೆಲ್ ಅಗ್ಗದ ರಷ್ಯಾ ಕಚ್ಚಾ ತೈಲ ಖರೀದಿ ಮಾಡಲು ನಿರ್ಧಾರ ಮಾಡಿದೆ ಮತ್ತು ಗೆಳೆಯರ ಮುಂದಿನ ಬರುವ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ಏರಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಇದಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಅಂತಲೇ ಇಲ್ಲಿ ನಾವು ಹೇಳಬಹುದು ಯಾಕಂದರೆ ಕಡಿಮೆ ಮತ್ತು ತುಂಬಾ ಕಡಿಮೆ ದರದಲ್ಲಿ ತೈಲ ಭಾರತಕ್ಕೆ ಸಿಕ್ಕಿದೆ ಅಷ್ಟು ಮಾತ್ರ ಅಲ್ಲ ಅದರ ಬೆನ್ನಲ್ಲೇ ಇರಾನ್ ಕೂಡ ಭಾರತಕ್ಕೆ ಇಂಧನ ಅಗತ್ಯ ಪೂರೈಕೆಗೆ ಸಿದ್ಧ ಅಂತ ಹೇಳಿದೆ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಭಾರತ ಸರ್ಕಾರ ವ್ಯಾಪಾರ ಮಾಡ್ಬೋದು ಅಂತ ಆಫರ್ ಕೂಡ ಕೊಟ್ಟಿರುವಂಥದ್ದು ಅಂದರೆ ಭಾರತಕ್ಕೆ ಈಗ ಮತ್ತೆ ಇಂಧನದ ಕೊರತೆ ಇಲ್ಲ ಅಂತಲೇ ನಾವಿಲ್ಲಿ ಹೇಳ್ಬೋದು ಗೆಳೆಯರೆ ಬನ್ನಿಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಗೆಳೆಯರೆ ಮೊದಲಿಗೆ ಬಂದ್ಬಿಟ್ಟು ಏಪ್ರಿಲ್ ಹಂತದ ಒಳಗೆ ಬಜೆಟ್ ಜಾರಿ ಮಾಡೋದಾಗಿ ಸಿ ಎಂ ಅವರು ಘೋಷಣೆ ಮಾಡಿದ್ದಾರೆ ಹೌದು ಬಜೆಟ್ನಲ್ಲಿ ಘೋಷಣೆ ಮಾಡಿದ ಎಲ್ಲ ಯೋಜನೆಗಳ ಜಾರಿ ಬಗ್ಗೆ ಯಾರಿಗೂ ಕೂಡ ಸಂಶಯ ಬೇಡ ಈ ತಿಂಗಳ ಹಂತದ ಒಳಗೆ ಅಂದರೆ ಏಪ್ರಿಲ್ ಹಂತದ ಒಳಗೆ ಕಾರ್ಯಕ್ರಮ ಅನುಷ್ಠಾನ ವರದಿ ಮಾಡಿ ನಂತರ ಏಪ್ರಿಲ್ ಅಂತ್ಯದ ಒಳಗೆ ಬಜೆಟ್ ಜಾರಿ ಆಗುತ್ತೆ ಅಂತ ಸಿಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಬಜೆಟ್ನ ಕಾರ್ಯಕ್ರಮಗಳು ಕೇವಲ ಘೋಷಣೆಗಳು ಮಾತ್ರ ಉಳಿಯೋದಿಲ್ಲ ಈಗಾಗಲೇ ಆಯಾ ಜಿ ಇಲಾಖೆಗಳ ಅನುಷ್ಠಾನ ಕ್ರಮಗಳ ಕುರಿತು ವರದಿ ಸಲ್ಲಿಸುವಂತೆ ಪತ್ರ ಬರೆದಿದ್ದು ಏಪ್ರಿಲ್ ಹಂತದ ಒಳಗೆ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಅಷ್ಟು ಮಾತ್ರಲ್ಲ ಗೆಳೆಯರೆ ವಿದ್ಯಾರ್ಥಿಗಳಿಗೆ ಘೋಷಣೆ ಮಾಡಿದ್ದ ಒಂದು ವಿದ್ಯಾರ್ಥಿ ವೇತನ ಯೋಜನೆ ಕೂಡ ಅಂದರೆ ಆರು ಲಕ್ಷ ರೈತ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಡಿ ವಿದ್ಯಾರ್ಥಿಗಳ ವೇತನ ಕೂಡ ಸಿಗುತ್ತೆ ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೆ ತಂದಿರುವ ಮುಖ್ಯಮಂತ್ರಿಯವರ ರೈತ ವಿದ್ಯಾನಿಧಿ ಯೋಜನೆ ಅಡಿ ಈವರೆಗೂ ಆರು ಲಕ್ಷ ಐದು ಸಾವಿರದ ನೂರ ಹದಿನಾಲ್ಕು ಮಕ್ಕಳು ವಿದ್ಯಾರ್ಥಿ ವೇತನ ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿ ವೇತನ ಪಡೆಯಲು ರೈತರ ಮಕ್ಕಳು ಪಹಣಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ ಹೌದು ರೈತರ ಮಕ್ಕಳಿಗೆ ಇಲ್ಲಿ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನ ಕೂಡ ಕೊಡಲಾಗುತ್ತೆ ಆದರೆ ರೈತರ ಮಕ್ಕಳು ಪಹಣಿ ಸಲ್ಲಿಸುವುದು ಕೂಡ ಬೇಕಾಗಿಲ್ಲ ಅಗತ್ಯವಿಲ್ಲ ಅಂತ ಕೃಷಿ ಸಚಿವರು ಈ ಒಂದು ಮಾತು ಕೂಡ ಹೇಳಿದ್ದಾರೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ಸೇರಂತಾನು ಕೂಡ ನೋಡೋಣ ರಾಜ್ಯ ಹೈಕೋರ್ಟ್ ಈಗಾಗಲೇ ಹಿಜಾಬ್ ವಿವಾದಕ್ಕೆ ತೀರ್ಪು ಕೂಡ ಕೊಟ್ಟಿದೆ ರಾಜ್ಯ ಹೈಕೋರ್ಟ್ ತೀರ್ಪಿನ ಹೊರತಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಜಿಲ್ಲೆಯ ಮೂರು ಕಾಲೇಜುಗಳಲ್ಲಿ ಶುಕ್ರವಾರ ಹಿಜಾಬ್ ಧರಿಸಿ ಆಗಮಿಸಿದ್ದ ಒಂದೂರ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಗತಿಗೆ ಪ್ರವೇಶ ನೀಡುವಂತೆ ಪಟ್ಟು ಹಿಡಿದ ಘಟನೆ ನಡೆದಿದೆ ಹೌದು ಫ್ರೆಂಡ್ಸ್ ದಕ್ಷಿಣ ಕಾಲೇಜಲ್ಲಿ ಮತ್ತೆ ಹಿಜಾಬ್ ಗದ್ದಲ ಶುರುವಾಗಿದೆ ಹಿಜಾಬ್ ಧರಿಸಲು ಅವಕಾಶ ನೀಡದ ಕಾರಣಕ್ಕೆ ಮೂರು ಕಾಲೇಜುಗಳಲ್ಲಿ ತರಗತಿ ಪರೀಕ್ಷೆಗೆ ಗೈರಾಗಿದ್ದಾರೆ ಉಪ್ಪಿನಂಗಡಿಯಲ್ಲಿ ಒನ್ನೂರ ಅರವತ್ತು ಪಿ ಯು ವಿದ್ಯಾರ್ಥಿನಿಯರಿಂದ ಪೂರ್ವ ಸಿದ್ಧತೆಯ ಪರೀಕ್ಷೆಗೆ ಬಹಿಷ್ಕಾರ ಹಾಕಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಹೇಳೋದಾದರೆ ಪದವಿ ಕಾಲೇಜಲ್ಲಿ ಹಿಜಾಬ್ಗೆ ಅವಕಾಶ ನೀಡೋದಕ್ಕೆ ಕೆಲ ವಿದ್ಯಾರ್ಥಿಗಳು ತರಗತಿ ಹಾಗೂ ಪರೀಕ್ಷೆಯಿಂದ ದೂರ ಉಳಿದರೆ ಉಪ್ಪಿನಂಗಡಿ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿ ಒನ್ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನೇ ಬಹಿಷ್ಕಾರ ಮಾಡಿದ್ದಾರೆ ಗೆಳೆಯರೆ ಒಟ್ಟಾರೆ ಹೇಳೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಹಿಜಾ ಹಿಜಾಬ್ ಗದ್ದಲ ಶುರುವಾಗಿದೆ ಒಂದು ಕಡೆಗೆ ಹೈಕೋರ್ಟ್ ಈಗಾಗಲೇ ತೀರ್ಪು ಕೂಡ ಕೊಟ್ಟಿದೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯಾವುದೇ ರೀತಿ ಹಿಜಾಬ್ಗಳನ್ನು ಧರಿಸುವಂತಿಲ್ಲ ಧಾರ್ಮಿಕ ಗುರುತುಗಳನ್ನು ಕೂಡ ಬಳಸುವಂತಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಅಷ್ಟು ಮಾತ್ರ ಅಲ್ಲ ಸರ್ಕಾರದ ವಸ್ತ್ರ ಸಂಹಿತೆ ನಿಯಮ ಸರಿಯಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಹೀಗಾಗಿ ಎಲ್ಲರೂ ಕೂಡ ಡ್ರೆಸ್ ಕೋಡ್ಗಳನ್ನು ಮೇಂಟೈನ್ ಮಾಡಬೇಕು ಅಂತ ಇಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿರುವಂಥದ್ದು ಆದರೂ ಕೂಡ ದಕ್ಷಿಣ ಕನ್ನಡ ಕಾಲೇಜುಗಳಲ್ಲಿ ಮತ್ತೆ ಹಿಜಾ ಹಿಜಾಬ್ ಗದ್ದಲ ಶುರುವಾಗಿರುವಂಥದ್ದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದು ನಿಮಗೆ ಗೊತ್ತಿದೆ ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಮೃತಪಟ್ಟ ಕನ್ನಡಿಗ ಹಾವೇರಿ ಮೂಲದ ಎಂಬಿಬಿಎಸ್ ವಿದ್ಯಾರ್ಥಿ ನವೀನ್ ಗ್ಯಾನ್ಗೌಡರ್ ಮೃತದೇಹ ವಾಪಸ್ ತರುವ ಪ್ರಯತ್ನ ಸರ್ಕಾರ ಕೊನೆಗೂ ಯಶಸ್ಸು ಕಂಡಿದೆ ನವೀನ್ ಮೃತದೇಹ ಸೋಮವಾರ ಬೆಳಗಿನ ಜಾವ ಬೆಂಗಳೂರಿಗೆ ಆಗಮಿಸಲಿದೆ ಹೌದು ಗೆಳೆಯರೆ ರಷ್ಯಾ ಮಿಲಿಟರಿ ಸೇನೆ ದಾಳಿಗೆ ಬಲಿಯಾದ ಕನ್ನಡಿಗರಿಗೆ ಒಂದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಾವನ್ನಪ್ಪಿದ ಮೊದಲ ಭಾರತೀಯ ಅಂತ ಹೇಳಲಾಗಿತ್ತು ನವೀನ್ ಅವರ ದೇಹ ಈಗ ಭಾರತಕ್ಕೆ ಬರ್ತಾ ಇದೆ ಅದರಲ್ಲೂ ಉಕ್ರೇನಿಂದ ನಮ್ಮ ಕರ್ನಾಟಕಕ್ಕೆ ತರಲು ಸಿ ಎಂ ಬೊಮ್ಮಾಯಿಯವರು ಹರಸಾಹಸ ಪಟ್ಟಿದ್ದು ಕೇಂದ್ರ ಸರ್ಕಾರವೂ ಕೂಡ ಹರಸಾಹಸ ಪಟ್ಟು ಈಗ ಸೋಮವಾರದಂದು ಬರಲಿದೆ ಅಂತಲೂ ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ಹೌದು ಈಗ ಹಾವೇರಿ ಮೂಲದ ಎಂ ಬಿ ಎಸ್ ವಿದ್ಯಾರ್ಥಿಯಾದ ನವೀನ್ ಗ್ಯಾನ್ಗೌಡರ್ ಮೃತದೇಹ ವಾಪಸ್ ತರುವ ಪ್ರಯತ್ನದಲ್ಲಿ ಸರ್ಕಾರ ಯಶಸ್ಸು ಕಂಡಿದ್ದು ನವೀನ್ ಮೃತದೇಹ ಸೋಮವಾರ ಬೆಳಗಿನ ಜಾವ ಬೆಂಗಳೂರಿಗೆ ಆಗಮಿಸಲಿದೆ ಎಂದು ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಮೃತದೇಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಫ್ರೆಂಡ್ಸ್ ಇದೊಂದು ಕಡೆಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಶುರುವಾದ ಯುದ್ಧ ಇನ್ನೂ ಕೂಡ ಶಾಂತಿಯುತ ಆಗಿಲ್ಲ ರಷ್ಯಾ ಬಹುದೊಡ್ಡ ಬೆಲೆ ತೆರಳಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಉಕ್ರೇನ್ ಮೇಲೆ ನಡೆಸಿದ ದಾಳಿ ಪರಿಣಾಮ ರಷ್ಯಾ ಬಹುತೇಕ ಬಹುದೊಡ್ಡ ಬೆಲೆ ತೆರಬೇಕಾಗುತ್ತೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಯೋಡೆಮಿರ್ ಜಲನ್ಸ್ಕಿ ಅವರು ಹೇಳಿದ್ದಾರೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ರಷ್ಯಾ ತಾನು ಸಾಧಿಸಿದ ಎಲ್ಲವನ್ನು ಕೂಡ ಕಳೆದುಕೊಳ್ಳುತ್ತೆ ಮುಂದೆ ನೋವಿನ ಪತನ ಆಗಲಿದೆ ಅದನ್ನು ರಷ್ಯಾ ಅನುಭವಿಸಲಿದೆ ತೊಂಬತ್ತು ದಶಕದ ದುರಕಂತಕ್ಕೆ ರಷ್ಯಾ ಮರಳಲಿದೆ ಎಂದು ಜಲನ್ಸ್ಕಿ ಅವರು ಹೇಳಿದ್ದಾರೆ ಸದ್ಯ ನಲ್ಲಿ ಇರುವ ತಮ್ಮ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ಳಲಾಗದು ಹಾಗೂ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದಾಗಿ ರಷ್ಯಾ ಕೂಡ ಹೇಳಿದೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದರೆ ಮತ್ತೆ ಈಗ ಯುದ್ಧ ಘನಘೋರವಾಗಲಿದೆ ಅಂತಾನೆ ಇಲ್ಲಿ ಹೇಳಲಾಗುತ್ತೆ ಇವತ್ತಿಗೆ ಇಷ್ಟ ಆಗಿತ್ತು ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ